ಬಂಧುಗಳೇ, ಇಷ್ಟು ಪ್ರೀತಿ ಸಿಗುತ್ತೆ ಅಂದ್ರೆ ಒಂದು ಸಾರಿ ಇಲ್ಲ 10 ಸಾರಿ ರಿಸೈನ್ ಮಾಡಬಹುದು. ವೇದಿಕೆ ಮೇಲೆ ನಮ್ಮ ಹರ್ಷಪಂದರ್ ಸಾಹೇಬರು ಇದ್ದಾರೆ. ಅವ್ರು ನನಗೆ ಸೀನಿಯರ್ ಮಾತ್ರ ಅಲ್ಲ, ನನಗೆ ಒಂದು ಮೆಂಟರು ಕೂಡ. ಸೊ ಗುರು ಹಾಗಿರುವಾಗ ಶಿಷ್ಯ ನಾನು ಹೀಗೆ ಇರಬೇಕು, ಬೇರೆ ಇದರಲ್ಲಿ ಏನೋ ಎರಡು ವಿಷಯ ಇಲ್ಲ. ಟೈಮ್ ಜಾಸ್ತಿ ಇಲ್ಲ, ಬಹಳ ಜನ ಮಾತಾಡ್ಲಿಕ್ಕಿದ್ದಾರೆ. ನಾನು ಕೆಲವೊಂದು ವಿಷಯಗಳು ಮಾತ್ರ ನಿಮಗೆ ಪ್ರಸ್ತಾವನೆ ಮಾಡ್ತೀನಿ. ನಾನು ಬಹಳ ಟೈಮಿಂದ ಯೋಜನೆ ಮಾಡ್ತಾ ಇದ್ದೇನೆ ಇದ್ದೀನಿ, ಈ ಸರ್ಕಾರ ಏನ್ ಮಾಡ್ತಾರೆ, ಅವರ ಉದ್ದೇಶ ಏನು. ಪ್ರತಿ ಒಂದು ಟೈಮ್ ಕೂಡ ಅವರು ಒಂದು ಲಿಮಿಟ್ ಅಂದ್ರೆ ಅದು ದಾಟಿ ಹೋಗ್ತಾನೆ ಇದೆ. ಅಂದ್ರೆ ಮೂರ್ಖತನದಲ್ಲಿ ಈ ಒಂದು ಬಿಲ್ಲಿ ಹಾಕಿ ತಂದಿದ್ದಾರೆ, ಮತ್ತೆ ಅಸ್ಸಾಂ ಇರುವ ಸಮಸ್ಯೆಯನ್ನು ತಗೊಂಡು ಇಡೀ ಭಾರತ ದೇಶಕ್ಕೆ ನಾವು NRC ಮಾಡಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂತ ನನಗೆ ಅರ್ಥನೇ ಆಗಿಲ್ಲ. ನಿನ್ನೆ ಪ್ರಧಾನಮಂತ್ರಿ ಅವರು ರಾಮ್ಲೀಲಾ ಮೈದಾನದಲ್ಲಿ ಮಾತಾಡುವಾಗ 1 ಗಂಟೆ ಮಾತಾಡಿದ್ದಾರೆ. ಅವ್ರು ಯಾವಾಗಲೂ 1 ಗಂಟೆ ಎಲ್ಲ ಮಾತಾಡಲ್ಲ. ನನಗೇನೋ ಸ್ವಲ್ಪ ಅವ್ರಿಗೆ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅದು ಏನ್ ಡಿಸ್ಟರ್ಬೆನ್ಸ್ ಅಂದ್ರೆ ಏನು ಇಲ್ಲ. ಇವತ್ತು ಈ ಒಂದು ಹೊಂದಾಣಿಕೆ ಇದೆಯಲ್ಲ, ಈ ಒಂದು ಯೂನಿಟಿ ಇದೆಯಲ್ಲ, ಇದು ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಕಾಣುತ್ತೆ. ದಿಸ್ ಯೂನಿಟಿ ಐ ಡೋಂಟ್ ಥಿಂಕ್ ದಿಸ್ ಗವರ್ಮೆಂಟ್ ಎಕ್ಸ್ಪೆಕ್ಟೆಡ್. ಆಕ್ಚುಲಿ ಅವರು ಒಂದೊಂದು ಕಾರ್ಯದಲ್ಲಿಯೂ ನಾನು ನೋಡುವಾಗ ಜನರ ಹೇಗೆ ಜನರಿಗೆ ಅಗೇನ್ಸ್ಟ್ ಆಗಿ ತಿರುಗಿಸ್ಬೇಕು, ಮೆಜಾರಿಟಿ ವೋಟ್ ಅನ್ನು ನಾವು ಹೇಗೆ ತಗೊಳ್ಬೇಕು ಅಂತಾನೇ ಅವರು ಚಾಲುತನವಾಗಿ ಕಾಲ್ ಮಾಡೋದು ಪ್ರತಿ ಒಂದು ವಿಷಯ ಕೂಡ. ಅದು ನಾನು ಬಹಳ ಮುಂದೆ ಬಹಳ ಕಡೆ ಹೇಳಿದೀನಿ, ಇವರ ಉದ್ದೇಶ ಇಷ್ಟೇ, ಪವರ್ ತಮ್ಮ ಕೈಯಲ್ಲಿ ಇರಬೇಕು. ಪವರ್ ತನ್ನ ಕೈಯಲ್ಲಿ ಇರಬೇಕಾದ್ರೆ ಇವರು ಒಳ್ಳೆ ಒಂದು ಸಿಸ್ಟಮ್ ಅವರು ಕಂಡುಹಿಡಿದುಕೊಂಡಿದ್ದಾರೆ, ಜನರನ್ನು ಹೇಗೆ ಇನ್ನೊಂದು ಜನರ ಹಿಂದುಗಡೆ ತಿರುಗಿಸುವುದು ಅಂತ. ಸೊ ಅದರ ಒಂದು ಬಹಳ ಒಂದು ಮೌಲ್ಯ ಪ್ಲಾನ್ ಆಗಿ ಅವ್ರು ಇಟ್ಕೊಂಡು ಇದೊಂದು ಮಾಡಿದ್ದಾರೆ. ಮಾಡಿದ ತಕ್ಷಣ ಅದಕ್ಕೆ ಏನ್ ರಿಯಾಕ್ಷನ್ ಬಂದಿದೆ, ಐ ಥಿಂಕ್ ನೌ ದೇ ಹ್ಯಾವ್ ಅಂಡರ್ಸ್ಟುಡ್ ಇಂಡಿಯಾ. ಈಗ ಅವ್ರ ಇಂಡಿಯಾ ಭಾರತ ಅಂದ್ರೆ ಏನು ಒಂದು ಅರ್ಥ ಆಗಿದೆ ಅಂತ ನನಗೆ ಭಾವನೆ ಬರ್ತಾ ಇದೆ. ನಿನ್ನೆ ಅವ್ರ ಮಾತು ಕೇಳಿ ಇನ್ನೂ ಅವರಿಗೆ ಅರ್ಥ ಆಗಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಅರ್ಥ ಆಗುತ್ತೆ. ಇವತ್ತು ನಮ್ಮ ಮಕ್ಕಳು ಬೀದಿಯಲ್ಲಿದ್ದಾರೆ, ಯೂನಿವರ್ಸಿಟಿ 30ಕ್ಕಿಂತ ಜಾಸ್ತಿ ಯೂನಿವರ್ಸಿಟಿ ಮಕ್ಕಳು ಬೀದಿಯಲ್ಲಿದ್ದಾರೆ. ನೀವು ಹೇಳ್ಬೋದು ಇದು ಇವರ ಪ್ರಾಬ್ಲಮ್ ಅದು ಅವರ ಪ್ರಾಬ್ಲಮ್ ಅಂತ. ಇವತ್ತು ಮುಂದೆ ನಿಂತು ಈ ಪ್ರತಿಭಟನೆಯಲ್ಲಿ ನಮಗೆಲ್ಲ ದಾರಿ ತೋರಿಸಿರುವ ಯಾರಂದ್ರೆ ಅವರೇ. ನಾವು ಅವರಿಗೆ ಒಂದು ಸಲ ನೋಡಿರ್ಬೇಕು, ಇಷ್ಟು ಜನ, ಇಷ್ಟು ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಭಾಷೆಯವರು ಎಲ್ಲರೂ ಬೀದಿಗಿಳಿದ್ರೆ ಅಂದ್ರೆ ಇನ್ನೂ ಕೂಡ ಅವ್ರಿಗೆ ಅರ್ಥ ಆಗಲ್ಲ ಅಂದ್ರೆ ನನಗೆ ನಾನು ಹೇಳಿಲ್ಲ. ಒಂದೊಂದು ಲಿಮಿಟ್ ಅವರು ಮೂರ್ಖತನದಲ್ಲಿ ದಾಟಿ ಹೋಗ್ತಾನೆ ಇದ್ದಾರೆ. ನಾನು ಕೇಳಿದೆ ಇದು ಯಾರಪ್ಪ ಗೂಸ್ಪೇಟೆ ಗೂಸ್ಪೇಟೆ ಅಂತೀರಲ್ಲ, ನಾನು ಕೂಡ ಜಿಲ್ಲಾಧಿಕಾರಿಯಾಗಿ ಮೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದೀನಿ, ಕರ್ನಾಟಕದಲ್ಲಿ ನೀವು ಯಾರು ನೋಡಿದಿರಪ್ಪ ಗೂಸ್ಪೇಟೆ, ಯಾರು ನೋಡಿದ್ರೆ ಕೈ ಎತ್ತಿ ನೋಡೋಣ ನನಗೆ. ಈ ಗೂಸ್ಪೇಟೆ ಯಾರು ಈ ಕರ್ನಾಟಕಕ್ಕೆ ಗೊತ್ತೇ ಇಲ್ಲ. ನೀವು ಇವರನ್ನು ಹುಡುಕಲಿಕ್ಕೆ ನಮ್ಮ ಮನೆ ಬಂದು ನನ್ನ ಪೌರತ್ವವನ್ನು ಚೆಕ್ ಮಾಡೋ ಮಟ್ಟಕ್ಕೆ ಏನಿದೆ? ಹೂ ಆರ್ ಯು ಟು ಕ್ವೆಶ್ಚನ್ ಮೈ ಸಿಟಿಸನ್ಶಿಪ್? ಇದುವರೆಗೆ ಈ ಭಾರತ ದೇಶದಲ್ಲಿ ಆಗ್ಲಿಲ್ಲ. ಅಂದ್ರೆ ಅದೇ ಲಾಜಿಕ್ ನಾವು ಇಟ್ಕೊಂಡು ಹೋದ್ರೆ ಎಲ್ಲಿಯೋ ಯಾರೋ ಕಾಣೆ ಹೋಗಿದ್ರೆ ಇಡೀ ಕರ್ನಾಟಕ ಮನೆ ಮನೆ ಬಂದು ನಾನು ಚೆಕ್ ಮಾಡ್ತೀನಿ ಅಂತ ಮಾತಿಗೆ ಸಮ ಅದು. ಇದು ಎಂತ ಮೂರ್ಖತನ ಇದು! ನಾನು ನನ್ನ ಕೆಲಸ ಮಾಡುವಾಗ ನಮ್ಮ ಹತ್ರ ಬಹಳ ಜನಪ್ರತಿನಿಧಿಗಳು ಯಾವಾಗಲೂ ಒಂದು ಮಾತಾಡೋರು, ಜಿಲ್ಲಾಧಿಕಾರಿ ಅವರೇ ನೀವು ನಮ್ಮ ಜನರಿಗೆ ತ್ರಾಸ ಮಾಡಬೇಡಿ, ಅವ್ರ ಹತ್ರ ಬಹಳ ವಿಷಯ ಇರಲ್ಲ, ನೀವು ಈ ದಾಖಲೆ ತಗೊಂಡು ಬಾ ಆ ದಾಖಲೆ ಬಾ ತಗೊಂಡು ಬಾ ಅಂತ ತ್ರಾಸ ಮಾಡಬೇಡಿ ಅಂತ ಹೇಳ್ತಾರೆ. ನಾನು ಅವಾಗ ಬಹಳ ನಾನು ಅವರಿಗೆ ಸನ್ಮಾನ ಮಾಡಿದೆ ನಮ್ಮ ಜನಪ್ರತಿನಿಧಿಗಳಿಗೆ. ಅವರ ಮಾತು ನಾನು ಯಾವಾಗಲೂ ಕೇಳಿದೆ, ಅವರ ಮಾತು ಕೇಳಿ ನಾನು ಬಹಳ ವಿಷಯ ನಾನು ರಿಲ್ಯಾಕ್ಸ್ ಮಾಡಿದೆ. ನಾನು ಇವತ್ತು ವಾಪಸ್ ನಮ್ಮ ಜನಪ್ರತಿನಿಧಿಗಳಿಗೆ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ನಮ್ಮ ಜನರಿಗೆ ದಾಖಲೆ ತಗೊಂಡು ಬರಲಿಕ್ಕೆ ಬಿಡ್ತೀರಾ? ಇಲ್ಲ. ಎಲ್ಲಾ ಪಾರ್ಟಿ ಜನಪ್ರತಿನಿಧಿಗಳಿಗೆ ನಾನು ಕೇಳ್ತೀನಿ, ನೀವು ಕರ್ನಾಟಕದಲ್ಲಿ ಮನೆ ಮನೆಗೆ ನನ್ನ ತಾಯಿಗೆ ನನ್ನ ತಂದೆಗೆ ನನ್ನ ಅಜ್ಜಿಯ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರೆ ನನ್ನ ಅಜ್ಜಿ ಎಲ್ಲಿ ಹೋಗ್ತಾಳೆ ರೀ ಬರ್ತ್ ಸರ್ಟಿಫಿಕೇಟ್ಗೆ? ಇಷ್ಟು ಅರಿಯಿರುವ ನೀವು ಈ ಒಂದು ವಿಷಯವನ್ನು ನೋಡಿಕೊಂಡು ಹೇಗೆ ಇದ್ದೀರಿ? ದಯವಿಟ್ಟು ನನ್ನ ವಿನಂತಿ, ನನ್ನ ಅಪೀಲ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಈ NRC ನಮ್ಮ ಕರ್ನಾಟಕಕ್ಕೆ ಬೇಕಿಲ್ಲ.
ನಾವು ಈ NRC ನನಗೆ ಆಗಲೇ ಬಹಳ ಜನ ಹೇಳಿದ್ದಾರೆ, ಕೆಲವೊಂದು ಮಸೂದಿಗಳಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ ಅಂತ. ಯಾಂತ ಜನಕ್ಕೆ ಸ್ವಲ್ಪ ಸಹಾಯ ಮಾಡೋಣ, ಕೆಲವು NGO ಸೇರಿ ಅವರೆಲ್ಲ ಜನರಿಗೆ ದಾಖಲೆ ಏನು ಕೊಡಬೇಕು, ಏನೇನು ಮಾಡಬೇಕು ಅಂತ ಒಂದು ಸಹಾಯ ಮಾಡಿ ಆ ಭಾವನೆಯಲ್ಲಿ ಕಲೆಕ್ಟ್ ಮಾಡ್ತಾರೆ ಅಂತ. ದಯವಿಟ್ಟು ಮಾಡಬೇಡಿ, ಎಲ್ಲರಿಗೂ ಹೇಳ್ತೀನಿ ಒಂದು ಈಗಾಗಲೇ ನಮ್ಮ ಹರ್ಷ್ ಮಂದರ್ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾನು ಕೂಡ ಒಂದು ಪತ್ರ ಬರ್ತೀನಿ ಹೋಮ್ ಮಿನಿಸ್ಟರ್ಗೆ, ನಾನು ನನ್ನ ದಾಖಲೆ ಯಾವ ಕಾರಣಕ್ಕೂ ನಿಮಗೆ ಕೊಡಲ್ಲ, ನೀವು ಯಾವ ಡಿಟೆನ್ಷನ್ ಸೆಂಟರ್ ಹತ್ರ ಹೇಳಿ ಫಸ್ಟ್ ನಾನು ಹೋಗ್ತೀನಿ ಅಂತ. ಬರೀ ಹೋಗೋಣ, ಬರೀ ಹೋಗೋಣ, ಎಲ್ಲ ಹೋಗೋಣ. ಏನಿದೆ ಏನಿದೆ, ಸರ್ಕಾರ ನಮಗೆ ಊಟ ಹಾಕಿ ನಮಗೆ ಒಂದು ಸೆಂಟರ್ ಮಾಡಿ ಎಲ್ಲ ಕೊಟ್ಟರೆ ಹೋಗೋಣ. ನಾನು ಇಷ್ಟೇ ಹೇಳೋದು, ಈ ವಿಷಯ ಯಾವುದೋ ಒಂದು ಮುಸಲ್ಮಾನದು ಅಥವಾ ಯಾರದೋ ಇಲ್ಲ. ಈಗ ನಾನು ಮೂರ್ಖತನ ಬಗ್ಗೆ ಹೇಳಿದಿನಲ್ಲ, ಒಬ್ಬ ಹಿಂದೂ ಹತ್ರ ದಾಖಲೆ ಇಲ್ಲ ಅಂತ ತಿಳ್ಕೊಳ್ಳಿ, ಅವನು ಈ ಕಾಯ್ದೆ ಮುಖಾಂತರ ಅವನಿಗೆ ಮಾಫಿ ಮಾಡಬೇಕಾದ್ರೆ ಅವನು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಮತ್ತೆ ಇದರಿಂದ ಬಂದಿದ್ದ ಫಸ್ಟ್ ಅವ್ನು ಪ್ರೂವ್ ಮಾಡಬೇಕು, ನಾನು ಭಾರತೀಯ ಇಲ್ಲ, ನಾನು ಅಫ್ಘಾನಿಸ್ತಾನ್ ಅವನು ಅಲ್ಲಿಂದ ನನಗೆ ರಿಲಿಜಿಯಸ್ ಪ್ರೊಸಿಕ್ಯೂಷನ್ ಆಯ್ತು ಅಂತ ಪ್ರೂವ್ ಮಾಡಿದ ಮೇಲೆ ಅದೆಲ್ಲ ನಡೆಯುವ ಕೆಲಸ. ನನ್ನ ಅಜ್ಜಿ ನೋಡಿದ್ರೆ ಗೊತ್ತಿದೆ ಅವ್ ಯಾವ ದೇಶ ಅಂತ. ಎಂತ ಮೂರ್ಖತನ, ಎಂತ ಜೋಕ್ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಎಲ್ಲ. ಇಷ್ಟೇ ನಾನು ಹೇಳುವುದು, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ಕಾರಣಕ್ಕೂ ನಾವು ಈ NRC ವಿಷಯದಲ್ಲಿ ಒಂದು ಹೆಜ್ಜೆನೂ ಇಡಲ್ಲ. ಇಷ್ಟೆಲ್ಲ ನಾವು ತೋರಿಸಿದ ಮೇಲೆ ಸರ್ಕಾರ ಇನ್ನು ಮುಂದೆ ಮಾಡಿದ್ರೆ ಖಂಡಿತ ನಾವು ಪ್ರತಿಯೊಬ್ಬರು ಸಿವಿಲ್ ಡಿಸೋಬಿಡಿಯನ್ಸ್ ಮಾಡ್ತೀವಿ, ಸರ್ಕಾರ ಕಾಯ್ದೆ ಇರೋರ ಮುಖದಲ್ಲಿ ಆ ಮಟ್ಟಕ್ಕೆ ಬೆಳಬೇಡಿ, ಅದೇ ನಾನು ಹೇಳೋದು. ಈಗ ಇನ್ನೊಂದು ವಿಷಯ ನಾನು ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ ಈ ಸರ್ಕಾರಕ್ಕೆ ಏನ್ ಬೇಕು, ಇದೆಲ್ಲ ನನಗೆ ನನ್ನ ಸರ್ವಿಸ್ ಅಲ್ಲಿ ಕೂಡ ಇದ್ದೆಲ್ಲ ನನಗೆ ಗೊತ್ತು. ಈ ಒಂದು NRC ಮಾಡಬೇಕಾದ್ರೆ ಅಸ್ಸಾಂ ಅಲ್ಲಿ 6 ವರ್ಷ ಆಯ್ತು, 6 ವರ್ಷ ಅಲ್ಲ, ತುಂಬಾ ವರ್ಷದ ನಡೀತಾ ಇತ್ತು. ಮತ್ತೆ ಅಪ್ಡೇಟ್ ಸುಪ್ರೀಂ ಕೋರ್ಟ್ ನೋಡಿಕೊಂಡು ಇವತ್ತು ಡೇಟ್ಗೆ ನಾಳೆ ಮಾಡಬೇಕು ಮಾಡಬೇಕು ಮಾಡ್ಬೇಕಂತ ಪುಷ್ ಮಾಡಿದ ಮೇಲೆ 6 ವರ್ಷ ಆಯ್ತು. 6 ವರ್ಷ ಆದ ಮೇಲೆ 1,600 ಕೋಟಿ ಖರ್ಚು ಮಾಡಿದ ಮೇಲೆ ಅವರು 50 ಮಿಲಿಯನ್ ಏನೋ ಘುಸ್ಪೆಟ್ಟಿಗಳಲ್ಲಿ ಇದ್ದಾರೆ, ಇಲ್ಲಿಗೆ ಲಿಮಿಗಳು ಇದ್ದಾರೆ ಅಂತ ಹೇಳಿದಾಗ ಫೈನಲಿ ಲಿಸ್ಟ್ ಅಲ್ಲಿ ಬಂದಿರುವುದು 19 ಲಕ್ಷ. ಆ 19 ಲಕ್ಷದಲ್ಲಿಯೂ 11 ಲಕ್ಷ ಹಿಂದೂಗಳಿಂದ ಬಂದ ಮೇಲೆ ಈ NRC ವಾಪಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಂತ ಸರ್ಕಾರ, ಏನೋ ಭಾರತದ ಮೇಲೆ ಏನೋ ಒಂದು ಜೋಕ್ ಕಾಮಿಡಿ ಶೋ, ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನಡೀತಾ ಇದೆಯಾ? ಸೀರಿಯಸ್ ಆಗಿ ನಾನು ಕೇಳ್ತಾ ಇದ್ದೀನಿ, ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಮಾಡ್ತಾ ಇದ್ದಾರೆ ಇವರು. ಈಗ ಯಾವ ಕೇಂದ್ರ ಸರ್ಕಾರದ ಯಾವ ಈ ವಿಷಯದಲ್ಲಿ ಯಾವ ರಾಜ್ಯ ಸರ್ಕಾರಕ್ಕೆ ಅಷ್ಟು ದುಡ್ಡು ಇಲ್ಲ ರೀ, ಯಾಕೆ ನಮಗೆ ಬೇರೆ ಕೆಲಸ ಇಲ್ವಾ? ಈಗ ಇವತ್ತು 2ನೇ ಸಾರಿ ನಮ್ಮ ಕರ್ನಾಟಕದಲ್ಲಿ 2ನೇ ವರ್ಷ ಪ್ರವಾಹ ಆಗಿದೆ, ಜನರಿಗೆ ನಾವು ಪರಿಹಾರ ಕೊಡ್ಲಿಕ್ಕೆ ದುಡ್ಡಿಲ್ಲ. ನಾವೇನು 2,000 ಕೋಟಿ 3,000 ಕೋಟಿ NRC ಮಾಡ್ಲಿಕ್ಕೆ ಯಾರಿಗೆ ಹಿಡಿತಾ ಇದೆ? ನಾನು ಹೇಳಿದ್ದೀನಿ, ಯಾವನೋ ಒಬ್ಬ ಕೂಸ್ಪೆಟ್ಟಿ ನೋಡಿಲ್ಲ, ನಾನು ನೋಡಿಲ್ಲ, ಮತ್ತೆ ನೀವೆಲ್ಲಿಂದ ನೋಡ್ತೀರಿ? ಮತ್ತೆ ಇದೆಲ್ಲ ಇಂಥ ಜೋಕ್ ಎಲ್ಲ ಮಾಡಿಕೊಂಡು ನಮ್ಮ ಮೇಲೆ ನಮಗೆ ಇಡೀ ವರ್ಷ ಪೂರ್ತಿ ನಾವು ಲೈನ್ನಲ್ಲಿ ನಿಲ್ಲಬೇಕು, ನಾವು ಕನ್ಫ್ಯೂಸ್ ಆಗಬೇಕು, ನಾವು ಬೇರೆ ಬೇರೆ ಇಶ್ಯೂವನ್ನು ಮರೆತು ಬಿಡಬೇಕು ಅಂತಾನೆ ಉದ್ದೇಶ. ಹಾಗಾಗಿ ನಾನು ಮತ್ತೆ ನಿಮಗೆ ವಿನಂತಿ ಮಾಡುವುದು, ಇವರ ಹತ್ರ ನೀವು ಬಹಳ ಬುದ್ಧಿವಂತಿಕೆ ಯೂಸ್ ಮಾಡಬೇಕು. ಅವರ ಕ್ರಿಯೆ ಒಂದಿರುತ್ತೆ, ಅವರ ಎಕ್ಸ್ಪೆಕ್ಟೇಷನ್ ಬೇರೆ ಒಂದಿರುತ್ತೆ. ಸೊ NRC ಮಾಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಯಾಕೆ ಹೇಳ್ತಾರೆ? ಅವ್ರು ಹೇಳುವುದು ಉದ್ದೇಶ ಒಂದೇ, ಇಂಥ ಒಂದು ಚರ್ಚೆ ಆಗುತ್ತೆ, ಒಬ್ಬರು ಒಬ್ಬರು ಡಿಸ್ಕಸ್ ಮಾಡ್ತಾರೆ, ಮತ್ತೆ ಇವರು ಅವರು ಅಂತ ಸ್ಪ್ಲಿಟ್ ಆಗ್ತಾರೆ ಅಂತ ಅವರ ಎಕ್ಸ್ಪೆಕ್ಟೇಷನ್. ಆದ್ರೆ ಈ ವಿಷಯದಲ್ಲಿ ಉಲ್ಟಾ ಆಯ್ತು, ಎಲ್ಲ ಒಂದಾಗಿದ್ದೀವಿ. ಅದೇ ಅವರಿಗೆ ಬಂದಿದೆ ಈಗ, ಅವ್ರ ಏನ್ ಸ್ಪ್ಲಿಟ್ ಆಗ್ತೀವಿ ಅಂತ ತಿಳ್ಕೊಂಡಿದ್ದಾರೆ, ಉಲ್ಟಾ ಒಡೆದು ಈಗ ಎಲ್ಲ ಒಂದೇ ಆಗಿದ್ದೀವಿ. ಈಗಾಗಲೇ ಈ ವಿಷಯದಲ್ಲಿ ಅವರಿಗೆ ಸ್ವಲ್ಪ ಅರಿವು ಆಗಿದೆ ಅಂತ ನನ್ನ ಭಾವನೆ, ಬಟ್ ಅರಿವು ಆಗಿದೆ ಅಂದ್ಕೊಂಡು ನಾನು ಇವತ್ತು ಹೇಳ್ತೀನಿ, ಈ ವಿಷಯದಲ್ಲಿ ಜನರಿಗೆ ಜನರೆಲ್ಲ ಒಂದಾಗಿದ್ದಾರೆ. ನೀವು ಆದಷ್ಟು ಜಲ್ದಿ ನಿಮ್ಮ ಸ್ಟೇಟ್ಮೆಂಟ್ಗಳೆಲ್ಲ ವಾಪಸ್ ಮಾಡಿ ಫಾರ್ಮಲ್ ಸ್ಟೇಟ್ಮೆಂಟ್ ಇದನ್ನು ವಿತ್ಡ್ರಾ ಮಾಡ್ತೀವಿ ಅಂತ ಕೊಟ್ಟು ಬಿಡಿ. ಎಷ್ಟು ಜಲ್ದಿ ಕೊಡ್ತೀರೋ ಅಷ್ಟು ನಿಮಗೆ ಒಳ್ಳೇದು. ನನ್ನ ಮತ್ತೆ ನನ್ನ ವಿನಂತಿ ನಮ್ಮ ಕರ್ನಾಟಕದ ಜನಪ್ರತಿನಿಧಿಗಳಿಗೆ, ದಯವಿಟ್ಟು ನೀವೆಲ್ಲರೂ ತಿಳಿದವರು,
ನಿಮ್ಗೆ ಜನರ ಕಷ್ಟ ಏನು ಅಂತ ಗೊತ್ತಿದೆ. ಇವತ್ತು ಹೋಗಿ ಒಬ್ಬ ಬಡವರ ಹತ್ರ ನೀವು ದಾಖಲೆ ತಗೊಂಡು ಬಾ, ಅದು ತಗೊಂಡ್ ಬಾ, ಆವಾಗ ನಿನ್ನ ಸಿಟಿಸನ್ಶಿಪ್ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು ನಡೆಯುವ ಕೆಲಸ ಅಲ್ಲ. ನೀವು ನಮ್ಮ ಬಡ ಜನರ ಮೇಲೆ, ನಮ್ಮ ಕೆಳವರ್ಗದವರ ಮೇಲೆ, ನಮ್ಮ ಮಧ್ಯವರ್ಗದವರ ಮೇಲೆ ನೀವು ಇಂಥ ಅನ್ಯಾಯ ಎಸೆಯಲಿಕ್ಕೆ ನೀವು ಬಿಡಬೇಡಿ. ದಯವಿಟ್ಟು ನೀವೆಲ್ಲರೂ ಒಟ್ಟಿಗೆ ಸೇರಿ, ಎಲ್ಲ ಪಾರ್ಟಿಯು ಸೇರಿ ದಯವಿಟ್ಟು ನೀವು ಕಾಮನ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ರಿ. ಕೊನೆಗೆ ಲಾಸ್ಟ್ಗೆ ನಾನು ಒಂದು ವಿಷಯ ಹೇಳ್ತೀನಿ. ಇದು ಬಹಳ ನಾವು ಈ ಒಂದು ನಾನು ಹೇಳಿದೆ ಅವರ ಉದ್ದೇಶ ಏನು ಅಂತ. ಆ ಉದ್ದೇಶ ಹಾಗಿರುವಾಗ ನಮ್ಮಲ್ಲಿ ಯಾವುದೇ ಒಂದು ಘರ್ಷಣೆ ಆಗಿದ್ರೆ, ನಮ್ಮಲ್ಲಿ ಯಾವುದೇ ಒಂದು ವೈಲೆನ್ಸ್ ಆಗಿದ್ರೆ ಅವರಿಗೆ ವಿಜಯ ಅಂತ ಅರ್ಥ, ಅವರಿಗೆ ಅವ್ರ ಸಕ್ಸಸ್ ಅಂತ ಅರ್ಥ. ಅವ್ರಿಗೆ NRC ಮುಖ್ಯ ಅಲ್ಲ, ಅವ್ರಿಗೆ ಘರ್ಷಣೆ ಮುಖ್ಯ. ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಯಾರು ಕೂಡ ಆಸ್ಪತ್ರೆ ಕೊಡಬೇಡಿ. ಈಗ ಈ ಟೈಮ್ ಏನಿದೆ, ಇದು ಒಂದು ಧೈರ್ಯ ತೋರಿಸುವ ಟೈಮ್. ಧೈರ್ಯ, ಯಾರಿಗೂ ಕೋಪ ಬೇಕಿಲ್ಲ. ಯಾರ್ಯಾರಿಗೆ ಕೋಪ ಇದೆ ಇಲ್ಲಿಂದ ಎದ್ದು ಹೋಗ್ಬಿಡಿ. ಯಾರ್ಯಾರಿಗೆ ಧೈರ್ಯ ಇದೆ ಅವ್ರು ಮಾತ್ರ ಇಲ್ಲಿ ಇರಿ. ನಮಗೆ ಕೋಪ ಬೇಕಿಲ್ಲ. ಕೋಪ ತೋರಿಸಬಹುದು, ಯಾರ ಮೇಲೆ ತೋರಿಸಬಹುದು, ಪೊಲೀಸ್ ಮೇಲೆ ತೋರಿಸಬಹುದು, ಎಲ್ಲರೂ ತೋರಿಸಬಹುದು. ಕೋಪ ಬೇಕಿಲ್ಲ, ನಮಗೆ ಧೈರ್ಯ ಬೇಕು. ಯಾವ ಧೈರ್ಯ? ದಂಡಿ ಮಾರ್ಚ್ ಅಲ್ಲಿ ಒಂದು ಉಪ್ಪು ಸತ್ಯಾಗ್ರಹ ಬದಿ ಹೇಳಿದ್ರು. ಅಲ್ಲಿ ದರ್ಸಾನ ಅಂತ ಒಂದು ಸಾಲ್ಟ್ ಫ್ಯಾಕ್ಟ್ರಿ ಇತ್ತು. ನಮ್ಮಂತ ಸತ್ಯಾಗ್ರಹಿಗಳು ಇವತ್ತು ಯಾರಿದ್ದೀವಿ, ಅವತ್ತು ಗಾಂಧೀಜಿಯವರ ಮಾತು ಕೇಳಿ ನಾವು ಉಪ್ಪು ಮಾಡೇ ಮಾಡ್ತೀವಿ, ನಿಮ್ಮ ಕಾನೂನು ವಿರುದ್ಧವಾಗಿ ನಾವು ಉಪ್ಪು ಮಾಡ್ತೀವಿ ಅಂತ ಪರ್ಟಿಕ್ಯುಲರ್ ಇದಕ್ಕೆ ಹೋಗಿದೀವಿ. ಹೋಗಿದಾಗ ಪೊಲೀಸ್ ಎಲ್ಲ ಲೈನ್ ಆಗಿ ನಿಂತರು, ಗಾಂಧೀಜಿಯನ್ನು ಅರೆಸ್ಟ್ ಮಾಡಿಬಿಟ್ರು. ಆವಾಗ ಲೈನ್ ಆಗಿ ನಮ್ಮ ಸತ್ಯಾಗ್ರಹಿಗಳು ಹೋಗಿ ಅಲ್ಲಿ ಪೊಲೀಸ್ ಹೊಡೆಯುವರು, ತಗೊಳ್ಳುವರು, ಮತ್ತೆ ಮಹಿಳೆಯರಿಗೆ ಅವ್ರಿಗೆ ಮೆಡಿಸಿನ್ ಕೊಡೋರು. ಮತ್ತೆ ಸೆಕೆಂಡ್ ಲೈನ್ ಹೋಗುತ್ತೆ. ಎಷ್ಟು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಹೊಡೆದು ಪೊಳಸ್ಕು ಸಾಕಾಯ್ತು. ಇಡೀ ದೇಶಕ್ಕೆ ಗೊತ್ತಾಯ್ತು ಭಾರತದಲ್ಲಿ ಏನ್ ನಡೀತಾ ಇದೆ ಅಂತ. ಅಂತ ಧೈರ್ಯ ಏನಿದೆ, ನಾನು ಈ ಒಂದು ಮುದ್ದೆಗೆ ನಾನು ನಿಲ್ತೀನಿ, ಅದು ಏನೇ ಆಗ್ಲಿ ನಾನ್ ವೈಲೆಂಟ್ ಪಾತ್ ಅಲ್ಲಿ ನಾನು ನಿಲ್ತೀನಿ, ಇದನ್ನು ನಾನು ಸಕ್ಸೀಡ್ ಮಾಡ್ತೀನಿ ಅಂತ ಧೈರ್ಯ ಇರೋರು ಮಾತ್ರ ನೀವು ಇರ್ಬೇಕು. ನಾನು ಹೇಳ್ತೀನಿ, ಮತ್ತೆ ಈ ವೈಲೆನ್ಸ್ ಮಾಡುವುದು ಯಾಕೆಂದ್ರೆ ಪ್ರೊವೊಕೇಶನ್ ಮಾಡ್ತಾರೆ, ಮತ್ತೆ ಪ್ರೊವೊಕೇಶನ್ ಮಾಡ್ತಾರೆ. ಇವತ್ತು ನೀವು ಇಲ್ಲಿಂದ ಹೋಗುವಾಗ ಕೂಡ ಪ್ರೊವೊಕೇಶನ್ ಮಾಡ್ತಾರೆ. ಆ ಪ್ರೊವೊಕೇಶನ್ಗೆ ಬಗ್ಗದೆ ಧೈರ್ಯವಾಗಿ ಈ ಒಂದು ವಿಷಯದಲ್ಲಿ ಏನು ಒಂದು ನಮ್ಮ ಫ್ಲಾಗ್ಸ್ ಹಿಡಿದಿರಲ್ಲ, ಅದರ ಸ್ಪಿರಿಟ್ ಜೊತೆಗೆ ಸಂವಿಧಾನ ಇವತ್ತು ಓದಿದೀವಿ, ಆ ಸಂವಿಧಾನ ಸ್ಪಿರಿಟ್ ಜೊತೆಗೆ ನಾನ್ ವೈಲೆಂಟ್ ಪಾತ್ ಅಲ್ಲಿ ಇರುವವರು ಮಾತ್ರ ನಾವು ಮುಂದೆ ಹೋಗಬೇಕು. ನಾನು ನಿಲ್ತೀನಿ ಡಿಟೆನ್ಷನ್ ಸೆಂಟರ್ಗೆ. ನಾನು ಮತ್ತೆ ಹೇಳ್ತೀನಿ, ನೀವು ಮುಂದೆ ತಗೊಳ್ಬೇಕಾದ್ರೆ ನನಗೆ ಒಂದು ವಿನಂತಿ ಇದೆ. ನಾನು ಬಿಕಾಸ್ ಸರ್ಕಾರದಲ್ಲಿ ಕೆಲಸ ಮಾಡಿದೀನಿ, ನನಗೆ ಫಸ್ಟ್ ಪ್ರೆಫರೆನ್ಸ್ ಕೊಡಿ, ನಾನು ಫಸ್ಟ್ ಹೋಗಬೇಕು. ಅದಾದ್ಮೇಲೆ ನೀವು ಯಾರಿಗೆ ಬೇಕಾದ್ರೆ ಕಳಿಸಿ. ನಾನು ಮತ್ತೆ ನಿಮ್ಗೆಲ್ಲರಿಗೂ ವಿನಂತಿ ಮಾಡೋದು ಏನಂದ್ರೆ, ಜನ ನಾವೆಲ್ಲರಿದ್ರಲ್ಲಿ ಬಹಳ ತಾಳ್ಮೆಯಿಂದ ಒಟ್ಟಿಗೆ ಇರಬೇಕು. ಇನ್ನೊಂದು ವಿಷಯ, ನೀವು ಮತ್ತೆ ಹೋದಾಗ ಬಹಳ ಜನಕ್ಕೆ ಮಾತಾಡಿ, ಈ ವಿಷಯದ ಬಗ್ಗೆ ತಿಳಿಸಿ, ಅವರನ್ನು ನೀವು ನಿಮ್ಮ ಜೊತೆಗೆ ಸೇರಿಸಿ ಇನ್ನೂ ನಾವು ನಮ್ಮ ಜನಾಂದೋಲನ ದೊಡ್ಡದಾಗಬೇಕು. ಇನ್ನೊಂದು ಕೊನೆಯದಾಗಿ ಒಂದು ಮಾತು, ಈಗ NRC ಇಲ್ಲ ಅಂತ PM ನಿನ್ನೆ ಹೇಳಿದ್ದಾರೆ. ನನ್ನ ಅಭಿಪ್ರಾಯಕ್ಕೆ ಅದು ಸುಳ್ಳಿದೆ, ಅದು ಬರೀ ಸುಳ್ಳಿದೆ. ಯಾಕೆಂದ್ರೆ NRC ಜೊತೆಗೆ ಅದಕ್ಕೆ ಮುಂದೆ NPR ಅಂತ ಒಂದು ಮಾಡಬೇಕು. ಬಹಳ ಜನ ಬರೆದಿಟ್ಟಿದ್ರಿ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ. ಈಗಾಗಲೇ ಅದಕ್ಕೆ ಆರ್ಡರ್ ಕೊಟ್ಟಾಗಿದೆ, ಜನರೆಲ್ಲ ರೆಡಿ ಆಗಿದ್ದಾರೆ, ಬಹುಶಃ ಮನೆ ಮನೆಗೆ ಬರಬಹುದು. NPR ಆಗಲಿ, NRC ಆಗಲಿ, ಯಾವುದೇ ಒಂದಾಗಲಿ ನಮ್ಮ ಮನೆಗೆ ಬಂದ್ರೆ ಆ ಸರ್ಕಾರಿ ಅಧಿಕಾರಿ, ಭಾಷಾ ನಮ್ಮ ಟೀಚರು ಅಥವಾ ಯಾರೋ ಒಂದು ಅಂಗನವಾಡಿ ವರ್ಕರ್ ಇರ್ತಾರೆ, ಅವ್ರಿಗೆ ಆರಾಮ್ಸಿ ಒಂದು ಟೀ ಕುಡಿದು ವಾಪಸ್ ಕಳಿಸಿ ಒಂದು ಪೀಸ್ ಕಾಗಸ ತೋರಿಸ್ತೀವಿ.